ನವೀನ್ ಹೊಸಪೇಟೆಯಲ್ಲಿ ಇದ್ದೀವಿ. ಊಟ ಫಸ್ಟಾ ಎಣ್ಣೆ ಫಸ್ಟಾ? ಎಣ್ಣೆ ನಮ್ದು, ಊಟ ನಮ್ದು ಅಂತ ನೀವೇ ಹೇಳಿದಿರಾ? ಹೌದು. ಊಟ ಆದ್ಮೇಲೆ ಚೆನ್ನಾಗಿರಲ್ಲ ಅಲ್ವಾ ಎಣ್ಣೆ ಎಲ್ಲ ಫಸ್ಟೇ ಎಣ್ಣೆ? ಏನೋ ನನಗೆ ತುಂಬಾ ಎಕ್ಸ್ಪೀರಿಯನ್ಸ್ ಇರತರ ನನಗೆ ಹೇಳ್ತಾ ಇದ್ದೀರಾ, ನನಗೆ ಗೊತ್ತಿಲ್ಲಪ್ಪ. ಅಲ್ಲ ಅದು ಜನರಲ್ ನಾಲೆಡ್ಜ್. ಜನರಲ್ ನಾಲೆಡ್ಜ್ ಅಲ್ಲ ನವೀನ್, ಇದು ಹೊಸಪೇಟೆ ಪವರ್ ಹೆಂಗಿರುತ್ತೆ ಗೊತ್ತಲ್ಲ. ಫಸ್ಟ್ ನಮ್ಮ ಹೊಸಪೇಟೆಯಲ್ಲಿ ಬಂದು ಇವತ್ತು ಯುವ ಸಂಭ್ರಮದಲ್ಲಿ ಭಾಗಿಯಾಗಿರೋದು ಎಷ್ಟು ಖುಷಿ ಆಗ್ತದೆ ಹೇಳಿ. ಬಹಳ ಖುಷಿ ಆಗ್ತಾ ಇದೆ. ಯಾಕೆ ಅಂದ್ರೆ ಸಾಂಗಲ್ಲಿದೆ ಏನಂತ, ಅಂದು ಅಭಿಮಾನಿ ದೇವರೆಂದ ಪುಣ್ಯಾತ್ಮ, ಇಂದು ಮನೆ ದೇವರಾಗಿ ಕುಳಿತ ಪರಮಾತ್ಮ ಅಂತ. ಎಲ್ಲ ಮನೆ ದೇವ್ರಿಗೂ ಒಂದೊಂದು ಊರಿರುತ್ತೆ. ಸೊ ಆ ಮನೆ ದೇವರ ತಾಣ ಈ ಹೊಸಪೇಟೆ ಅಂತ ಹೇಳ್ಬೋದು. ನನಗೆ ಹೇಳ್ತಿದ್ರು ತುಂಬಾ ಅಂಗಡಿಗಳಲ್ಲಿ ಮನೆಗಳಲ್ಲಿ ಒಂಥರ ದೇವರುಗಳ ಮಧ್ಯೆ ಫೋಟೋ ಇಟ್ಕೊಂಡಿದ್ದಾರೆ ಅಂತ. ನಮ್ಮೂರುಗಳಲ್ಲೂ ಇಟ್ಕೊಂಡಿದ್ದಾರೆ, ಆದರೆ ಪ್ರತಿ ಮನೆಗಳಲ್ಲೂ ಇದೆ ಅನ್ನೋದಕ್ಕೆ. ಸೊ ಇವತ್ತು ಅಂಥ ಅಭಿಮಾನಿಗಳ ಮಧ್ಯೆ ನಾನು ಬಂದು ನಿಂತಿರೋದು ನನಗೆ ತುಂಬ ಸಂತೋಷ ಕೊಡ್ತಾ ಇದೆ. ಥ್ಯಾಂಕ್ ಯು. ಹೊಂಬಾಳೆ ಹೆಮ್ಮೆಯಿಂದ ಪ್ರಸ್ತುತ ಪಡಿಸ್ತಿದೆ, ಅದುವೇ ನಮ್ಮ ಯುವ ಚಿತ್ರತಂಡಕ್ಕೆ, ಸಂತೋಷ ಆನಂದರಾಮ್ ಸರ್ರ ಇಡೀ ತಂಡಕ್ಕೆ ಶುಭಾಶಯಗಳು. ಒಳ್ಳೇದಾಗಲಿ, ಅಪ್ಪು ಸರ್ ಆಶೀರ್ವಾದ ಯಾವಾಗಲೂ ಜೊತೆಯಲ್ಲಿ ಇರುತ್ತೆ, ಬಿಗ್ ಸಕ್ಸಸ್ ಆಗುತ್ತೆ. ಆಲ್ ದ ಬೆಸ್ಟ್ ಸರ್. ಈಗ ಯುವ ಸಿನಿಮಾ ಬಗ್ಗೆ, ನಿಮ್ಮ ಯುವ ಚಿತ್ರದಲ್ಲಿ ನೀವು ಮಾಡಿದಂತಹ ಕೆಲಸದ ಬಗ್ಗೆ ಒಂದೆರಡು ಮಾತು ಪ್ಲೀಸ್. ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ಭಾಳ ನೈಜವಾದಂಥ ಚಿತ್ರ ಅಂದರೆ ತುಂಬ ಸಹಜವಾದಂಥ ಫ್ಯಾಮಿಲಿ ಓರಿಯೆಂಟೆಡ್ ಸಬ್ಜೆಕ್ಟು. ಅದನ್ನು ದೃಶ್ಯವಾಗಿ ಕಟ್ಟೋದ್ರಲ್ಲಿ ನಮ್ಮ ಡೈರೆಕ್ಟರ್ ವಿಷನ್ ಜೊತೆಗೆ ನಾವೆಲ್ಲ ಕೆಲಸ ಮಾಡಿದ್ದೀವಿ. ಅದಕ್ಕೆ ತುಂಬ ಸಪೋರ್ಟಿವ್ ಆಗಿದ್ದು ನಮ್ಮ ಡಿ ಒ ಪಿ ಶ್ರೀಶಾ. ಸೊ ಎಲ್ಲರೂ ಕೊಲಾಬ್ರೇಷನಿಂದ ಈ ಒಂದು ದೃಶ್ಯವಾಗಿ ಅಂದರೆ ವಿಷುವಲ್ ಆಗಿ ಮೂಡ್ ಬಂದಿದೆ ಈ ಸಿನಿಮಾ. ಅಲ್ಲ ಸರ್, ಒಂದು ವಿಷುವಲ್ ಆಗಿ ಮೂಡ್ ಬಂದಿದೆ ಅಂತ ಹೇಳಿದ್ರು, ಹೊಸ ಹೊಸ ಊರೇ ಕಟ್ಟಬೇಕಲ್ಲ ಸರ್ ನೀವು ಅಲ್ವಾ? ಇಲ್ಲ, ಸುಮಾರು ಚಾಲೆಂಜಸ್ ಇತ್ತು ಈ ಸಿನಿಮಾ ಮಾಡಬೇಕಾದ್ರೆ. ಅಂದರೆ ಇದರಲ್ಲಿ ತುಂಬ ವಿಜೃಂಭಣೆಯಾದಂಥ ಸೆಟ್ಗಳಿರಲಿಲ್ಲ, ಸಹಜವಾದ ವಿಷಯಗಳನ್ನೇ ಎಲಿವೇಟ್ ಮಾಡೋ ತೋರಿಸುವಂತ ಒಂದು ಜವಾಬ್ದಾರಿ ಇತ್ತು ನಮ್ಮೆಲ್ಲರ ಮೇಲೆ. ಅದನ್ನ ತುಂಬ ಪ್ರಯತ್ನ ಮಾಡಿ ಮಾಡಿದೀವಿ. ಸೊ ಆ ಥರ ಆಗಿದೆ. ಸೂಪರ್ ಸರ್. ನನಗೊಂದು ಪ್ರಶ್ನೆ, ಈಗ ಯಾಕೆ ಪಟಾಕಿ ಹೊಡಿತಾ ಇದ್ದಾರೆ ಅಂತ. ಓಕೆ ಸರ್, ನಮಸ್ತೆ, ಹೊಸಪೇಟೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಮಾತು? ಹೊಂಬಾಳೆ ಫಿಲಮ್ಸ್ ಫಸ್ಟ್ ಫಿಲಮ್ ಇಂದ ನಾನು ಕೆಲಸ ಮಾಡಿದ್ದೀನಿ. ಸಂತೋಷ್ ಆನಂದರಾಮ್ ಅವ್ರ ಫಸ್ಟ್ ಫಿಲಮ್ ಇಂದ ಕೆಲಸ ಮಾಡಿದ್ದೀನಿ. ಮೈಕ್ ಒಂಚ ಚಾನ್ಸ್ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಆಲ್ ದ ಬೆಸ್ಟ್ ಹೊಂಬಾಳೆ ಫಿಲಮ್ಸ್ ಅಂಡ್ ಯುವ ಟೀಮ್. ಸರ್, ಎಸ್ ಎಂ ಎಸ್ ಗಿಂತ ಚಿಕ್ಕದಾಗಿ ಮಾತಾಡ್ಬಿಟ್ರಲ್ಲ ಸರ್ ನೀವು. ಅಷ್ಟೇ ಮಾತಾಡೋದು. ಬಟ್ ನೀವು ತುಂಬಾ ಹೆಮ್ಮೆಯಿಂದ ಮಾತಾಡಿದ್ರೆ, ನೀವು ಡಬ್ಬಿಂಗ್ ಅಲ್ಲಿ ಎಲ್ಲಾರ್ಗೂ ಮಾತಾಡಿಸ್ತೀರಾ. ಇವತ್ ನೀವು ಮಾತಾಡ್ಲೇಬೇಕು, ನೀವ್ ಎರಡೇ ಮಾತಲ್ಲಿ ಮುಗಿಸ್ಬಿಟ್ರೆ ನಾವೆಲ್ಲ ಡಬ್ಬಿಂಗ್ ಹೋಗ್ಬಿಟ್ರೆ. ಮೇಡಮ್, ಅದು ಒಂದು ಲಿಪ್ ಡ್ರೈ ಆಗಿದೆ ನೋಡಿ, ಅದೊಂದು ಆಗಿದೆ, ಉಸಿರು ಕೇಳ್ತಾ ಇದೆ ನೋಡಿ ಅಂತೆಲ್ಲ ಹೇಳ್ತಿದ್ರೆ. ಸುಧಾರಾಣಿ ಮೇಡಮ್ ಅದು ಕರೆಕ್ಟ್ ಅಂತಿದ್ದಾರೆ. ಅಚ್ಚು ತಂಡ ಎಷ್ಟು ಡಬ್ಬಿಂಗ್ ಮಾಡಿಲ್ಲ ಸುಧಾರಾಣಿ ಮ್ಯಾಮ್. ಇಲ್ಲ ಇಲ್ಲ, ಮಾತಾಡ್ಸು, ನೀನ್ ಮಾತಾಡ್ಸು ಅಂತಿದ್ದಾರೆ. ಸರ್ ಮಾತಾಡಿ ಸರ್. ಅಲ್ಲಿ ಕೂತ್ಕೊಂಡಾಗ ಮಾತಾಡಕ್ ಬರುತ್ತೆ, ಇಲ್ಲಿ ಮಾತಾಡಕ್ ಬರಲ್ಲ. ಅಲ್ಲಿ ಎಷ್ಟು ಬೈತೀರ ನಮ್ಗೆ, ಮೈಕ್ ಆಫ್ ಮಾಡಿದಾಗ, ಮೈಕ್ ಆಫ್ ಮಾಡಿದಾಗ ಯಾರು ಸರ್ ಕರ್ಕೊಂಬಂದಿದ್ರೆ ಇವ್ರನ್ನ ಅಂತ ಹೇಳ್ತೀರಾ. ಆದ್ರೆ ಒಳ್ಳೆಯವ್ರು ಸರ್ ನೀವು. ಬಟ್ ಇದ್ರೆ ಡಬ್ಬಿಂಗ್ ಎಲ್ಲ ಪ್ರೊಸೆಸ್ ಎಲ್ಲ ಹೆಂಗಿತ್ತು ಸರ್? ಚೆನ್ನಾಗಿತ್ತು, ಒಂಥರ ಎಕ್ಸ್ಪೀರಿಯನ್ಸ್, ಒಳ್ಳೆ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಅದು ಟ್ರೈಲರ್ ಕೂಡ ಬಹಳ ಅದ್ಭುತವಾಗಿ ಬಂದಿದೆ. ಈಗ ಸಿನಿಮಾ ನೋಡಕ್ ನಾವೆಲ್ಲರೂ ಕಾಯ್ತಾ ಇದೀವಿ. ಇಬ್ರು ಸೇರಿ ಆಲ್ ದ ಬೆಸ್ಟ್ ಯುವ ಅಂತ ಹೇಳಿ ಸರ್. ಇನ್ ಮೈ ಕೊಡ್ತೀನಿ, ನನ್ನ ಹತ್ರ ಇದೆ. ಆಲ್ ದ ಬೆಸ್ಟ್ ಯುವ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿ ಟಿ ಪಿ ಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.